ಒಂದೇ ದಿನದಲ್ಲಿ ದಿಢೀರನ ಶ್ರೀಮಂತರಾಗಿ ಬಿಡ್ಬೋದು. ಈಗಾಗ್ಲೇ ನಾವೇನಾದ್ರು ರೀ ಬಾತ್ ಕೇಳಿದೇವೆ ಅಂದ್ರೆ ಇವತ್ತು ಗೂಡಂಗಡಿಯಲ್ಲಿ 10 ರೂಪೀಸ್ ಕೊಟ್ಟು ಕಳ್ರೆ ಕೂಡ ನನ್ನ ಬಗರಾರು ಹೈ ಕ್ವಾಲಿಟಿ ಬಿಯರ್ ಅನಿಸ್ಕೋಬೋದು, ಬ್ಯಾಂಗ್ಡೋಲ್ ಕುಡಿಬೋದು. ಏನಂತೀರ ಮಿಸ್ಟರ್ ನೋಡಿ, ಈಗಾಗ್ಲೇ ನಿಮ್ಮ ಬಡತನ ಹೋಗಲಾಡ್ತಲು ಕಷ್ಟಪಟ್ಟು ನಾನೊಂದು ಒಳ್ಳೆ ಆಫರ್ ಅನ್ನು ತಂದಿದ್ದೀನಿ, ಅದನ್ನ ನೀವು ಸ್ವೀಕರಿಸಿದ್ರು ಅಥವಾ ತಿರಸ್ಕರಿಸಿರೋ ಅಂತ ನನ್ಗೆ ಗೊತ್ತಿಲ್ಲ. ನಿಮ್ ಸಿಸ್ಟರ್ ಸೈಲೆಂಟ್ ಆಗಿರೋದ್ ನೋಡಿದ್ರೆ ಯಾಕ ನಿಮ್ ಸಿಸ್ಟರ್ಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಹಾಗಿದ್ರೆ ಬೇಡಬೇಡಿ, ನಾನು ಬೇರೆ ಎಲ್ಲಾದ್ರು ಯಾಕೆ ಗೊತ್ತಾ, ಹೀಗಾಗ್ಲೇ ಈ ಕುಡುಗನ ಕಾಟದಿಂದ ಹೊಟ್ಟಿಗೆ ಹಿಟ್ಟಿಲ್ಲದೆ ಬಟ್ಟೆ ಇಲ್ಲದಾಗ ನೀವು ನಮಗೆ ಸಹಾಯ ಮಾಡಿದ ನಮ್ಮ ಪಾಲಿನ ದೇವರು ನೀವು. ಈ ನಮ್ಮ ಬಡತನವನ್ನು ದೂರ ಮಾಡಿದ ದೇವರು ನೀವು. ಆ ನಿಮ್ಮ ಮಾತನ್ನು ನಾವು ತಿರಸ್ಕರಿಸ್ತೀರ? ಇಲ್ಲ ಸರ್, ಇಲ್ಲ. ಖಂಡಿತ ನೀವೇನೇ ಹೇಳಿದ್ರು ಸಹ ಆ ಕೆಲಸವನ್ನು ನಾವು ಮಾಡ್ತೀವಿ. ಆ ಕೆಲಸ ಏನು ಅಂತ ಹೇಳಿ. ಈಗ್ಲೇ ಮುಂದೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಾನೇ ನಿಮ್ಮ ಅಭಿಪ್ರಾಯ? ಬನ್ನಿ. ಶ್ರೀಮಂತರ ಮನೆ ಸೇರಿ ಆ ಶ್ರೀಮಂತರ ಹುಡುಗಿ ರಾಕ್ಷಿತಳನ್ನ ನಿಮ್ಮ ಅಣ್ಣ ಜೊತೆ ಮದುವೆ ಮಾಡಿ ಬಂದ್ಬಿಟ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಕ್ತಾಯ. ಈ ಭೂಮಿ ಮೇಲೆ ನೀವು ಶ್ರೀಮಂತರಾಗಿ ಮೆರೆಯೋ ಶುಕ್ರ ಜೊತೆ ಪ್ರಾರಂಭ. ಏನಂತೀರ ಇದಕ್ಕೆ ನಿಮ್ಮ ಮತ? ಕಡಿತ ಇದೆ ಸರ್, ಕಡಿತ ಇದೆ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್, ಏನಂದ್ರೆ ನಿಮ್ ಜೊತೆ ಮಾತಾಡ್ತಾ ಮಗ ಕುಡ್ದಿಲ್ಲ, ಡೌನ್ ಹೋಯ್ತು. ನಿಮ್ ಜೊತೆ ಏನಾದ್ರು 20 ರೂಪೀಸ್ ಇದ್ರೆ ಖಂಡಿತ ಕೊಡ್ತೀನಿ. ಕೊಟ್ಟಿಲ್ಲ, 20 ರೂಪೀಸ್ ಕೇಳ 50 ರೂಪೀಸ್ ಕೊಟ್ರು. ಉಪ್ಪಿಕ್ಕಿಲ್ಲ ಸಿಸ್ಟರ್, ಇದು ಸರಿಲ್ಲ. ಅಲ್ಲಿ ಕೊಡ್ಸಲ್ಲ ಎಂತ ಮನುಷ್ಯರು ಇವರು, ವಿಪರೀತ ಕುಡಿಯೋ ಹುಡುಗರಿಗೆ ಇಂತ ಹಾಡ್ ಕೇಳಾದ್ರು ಒಳ್ಳೆ ಬುದ್ಧಿ ಬರ್ಲಿ ಅಂತ ನಮ್ ಯುವರಾಜ್ ಭಟ್ರು ಕಷ್ಟಪಟ್ಟು ಇಂತ ಹಾಡನ್ನ ಬರೆದ್ರೆ ಈ ಹಾಡಿನ ಅರ್ಥವೇನಿದೆ? ಇಂತ ಕುಡಿದ್ರು ಬಾಯಿ ಚಪ್ಪಲಕ್ಕೆ ಇದನ್ನೇ ಹಾಡ್ತಾ ಹೋಗ್ತಾರೆ. ಕರ್ಮ ಅಂದಾಗೆ ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಿಕಾ ಅಂತ. ವಾ, ವಂಡರ್ಫುಲ್, ತುಂಬಾ ಚೆನ್ನಾಗಿದೆ ನಿಮ್ಮ ಹೆಸರು. ನೀವು ಕಡು ಬಡವರಾಗಿದ್ರು, ಹೆಸರು ಮಾತ್ರ ತುಂಬಾ ಚೆನ್ನಾಗಿಟ್ಟಿದ್ದಾರೆ ನಿಮ್ ತಂದೆ ತಾಯಿಯರು. ಅಂದಾಗೆ ನೋಡಿ, ನನ್ ಕೇಳಿದಿರುವಂತೆ ನಿಮ್ಮ ನಾಮಧೇಯ ಇನ್ನು ಉತ್ತುಂಗ ಮಟ್ಟಕ್ಕೆ ಇರಬೇಕು, ಅದು ಸಮಾಜದಲ್ಲಿ ಇನ್ನು ಹೆಚ್ಚಿನ ಗೌರವ ಸಂಪಾದಿಸ್ಬೇಕಂದ್ರೆ ನಿಮ್ಗೆ ಪ್ರತಿ ಕ್ಷಣಕ್ಕೂ
ನನ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಅದಕ್ಕೆ ನೀವು ಸಹಕರಿಸಬೇಕು. ಸಹಕರಿಸಿದ್ರಿ ಮುಂಬರುವ ದಿನಗಳಲ್ಲಿ ಈ ವಿರಾಟ್ ನಿಮ್ಮ ಲೈಫ್ ಅನ್ನೇ ಚೇಂಜ್ ಮಾಡ್ಬಿಡ್ತಾನೆ. ನಿಮ್ಮ ಲೈಫ್ ಚೇಂಜ್ ಮಾಡ್ಬಿಡ್ತಾನೆ. ಆದ್ರೆ ಅದಕ್ಕೆ ನಿಮ್ಮ ಸಹಕಾರ ಅವಶ್ಯವಾಗಿ ಇರ್ಬೋದು ಸರ್. ಯಾಕೆ ಗೊತ್ತಾ, ಈ ಭೂಮಿ ಮೇಲಿರುವ ಆ ಕುರುಡನಿಗೆ ದೇವರು ಪ್ರತ್ಯಕ್ಷ ಆಗಿ ನಿಮಗೆ ಏನ್ ಬೇಕು ಅಂತ ಕೇಳಿದ್ರೆ ಆ ಕುರುಡ ಏನ್ ಕೇಳಲು ಸಾಧ್ಯ? ಕಣ್ಣು ತಾನೆ, ಕಣ್ಣಿದ್ರೆ ದುಡಿದು ಅನ್ನವನ್ನು ಸಂಪಾದಿಸಬೇಕು ಅಂತ ಅವನಿಗೆ ಕೂಡ ಚೆನ್ನಾಗಿ ಗೊತ್ತೇ ಇದೆ ಅಲ್ವಾ? ನೀವು ನೋಡಲು ಕೊಡು ಬಡವರಾಗಿದ್ರು, ಬದುಕೋ ದಾರಿನ ತುಂಬಾ ಚೆನ್ನಾಗಿ ಕಲ್ಕೊಂಡ್ಬಿಟ್ಟಿದ್ದೀರಾ. ಅದೇನೋ ಸರಿ ಅಂದಾಗೆ ನಾನು ಹೇಳಿರೋ ವಿಷಯದ ಬಗ್ಗೆ ನಿಮ್ಮ ಚಿಂತನೆ ಅದಕ್ಕೆ ಚಿಂತೆ ಮಾಡ್ತಾ ಇದ್ರೆ ಸರ್, ಈಗಾಗ್ಲೇ ಕುಡುಕ ಅನ್ನನ ತಾಪತ್ರದಿಂದ ಈ ಬಡತನ ಎಂಬ ಬೀಗೆಯಲ್ಲಿ ಸುಟ್ಟು ಹೋಗಿರುವ ಜೀವನ ಅದು. ಅದಕ್ಕೆ ಆ ಜೀವಕ್ಕೆ ಕಣ್ಣೀರು ಕೊಟ್ಟ ಪಾಲಿನ ದೇವರು ನೀವು. ಅಂದ್ರೆ ನೀವು ಹೇಳಿದಾಗೆ ಖಂಡಿತ ಅದಕ್ಕೆ ನಿನ್ನ ಸಹಕಾರ ತುಂಬಾನೇ ಇರ್ಬೇಕು, ತುಂಬಾನೇ ಇರ್ಬೇಕು. ಈಗಾಗಿ ಅವರು ಮುಂದೆ ನಿಂತು